ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ನೇಮಕಾತಿ ನಡೀತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಬ್ಸು. 12th ಪಾಸ್ ಆಗಿದ್ರೆ ನೀವು ಈ ಒಂದು ಜಾಬ್ಗೆ ಅಪ್ಲೈನ ಮಾಡಬಹುದಾಗಿರುತ್ತೆ. ಕರ್ನಾಟಕದಲ್ಲಿ ಭರ್ಜರಿ ಸರ್ಕಾರಿ ಉದ್ಯೋಗಗಳು ಇರುತ್ತೆ. ಬನ್ನಿ ಈ ಒಂದು ಜಾಬ್ನ ಬಗ್ಗೆ ಸಂಪೂರ್ಣವಾದ ವಿವರಣ ನೋಡೋದ. ಸಂಸ್ಥೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ಅರಣ್ಯ ಇಲಾಖೆ ಆಗಿರುತ್ತೆ. ಉದ್ಯೋಗ ವಿವರಗಳು ಬಂದ್ಬಿಟ್ಟು ಅರಣ್ಯ ರಕ್ಷಕ, ಫಾರೆಸ್ಟ್ ಗಾರ್ಡ್ ಆಗಿರುತ್ತೆ. ಬೇಕಾಗಿರುವ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದೇ ಆದರೆ ಅಧಿಕೃತ ಅಧಿಸೂಚನೆಯಲ್ಲಿ ತಿಳಿಸಿದಂತೆ ಅಭ್ಯರ್ಥಿಯ ವಿದ್ಯಾರ್ಹತೆಯು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ 12ನೇ ತರಗತಿ ಅಂದರೆ ಸೆಕೆಂಡ್ ಪಿ ಯು ಸಿನ ನೀವು ಪಾಸ್ ಮಾಡಿರಬೇಕಾಗಿರುತ್ತೆ. ಸೆಕೆಂಡ್ ಪಿ ಯು ಸಿನ ಪಾಸ್ ಮಾಡಿದ್ರೆ ನೀವು ಈ ಒಂದು ಜಾಬ್ಗೆ ಪಾಸ್ ಮಾಡಿದರೆ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಇನ್ನು ವಯಸ್ಸಿನ ಮಿತಿ ನೋಡೋದೇ ಆದರೆ ಅಧಿಕೃತ ಅಧಿಸೂಚನೆ ಪ್ರಕಾರ ಗರಿಷ್ಠ ವಯಸ್ಸು 35 ವರ್ಷಕ್ಕಿಂತ ಮೀರಿರಬಾರ್ದು, ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು. ಇನ್ನು ವಯೋಮಿತಿಲಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಯೋಮಿತಿಲಿ ಸಡಿಲಿಕೆಯನ್ನು ನೋಡೋದೇ ಆದರೆ 2A, 2B, 3A, 3B ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿಲಿ ಸಡಿಲಿಕೆಯನ್ನು ಕಲ್ಪಿಸಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿನ ಸಡಿಲಿಕೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ವೇತನದ ಮಾಹಿತಿನ ನೋಡೋದೇ ಆದರೆ ಅಧಿಸೂಚನೆಯಲ್ಲಿ ತಿಳಿಸಿದಂತೆ ನಿಯಮಗಳ ಪ್ರಕಾರ ಅಭ್ಯರ್ಥಿಯ ವೇತನ 18,600 ರೂಪಾಯಿಂದ 32,600 ರೂಪಾಯಿ ಗಂಟ ಪ್ರತಿ ತಿಂಗಳು ಒಂದು ವೇತನ ಇರುತ್ತೆ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿಯನ್ನು ನೀಡೋದೇ ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಬ್ಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ವರ್ಗ 1 ಹಾಗೂ ಅಭ್ಯರ್ಥಿಗಳಿಗೆ 100 ರೂಪಾಯಿ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಬೇರೆ ಎಲ್ಲ OBC ಕ್ಯಾಂಡಿಡೇಟ್ಸು ಹಾಗೂ ಅದರ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಕೂಡ 200 ರೂಪಾಯಿ ಇಲ್ಲಿ ಹೇಳಿದರೆ ಎಲ್ಲ ಇತರೆ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಉದ್ಯೋಗದ ಸ್ಥಳ ಬಂದ್ಬಿಟ್ಟು ನಿಮಗೆ ಕರ್ನಾಟಕದಲ್ಲೇ ಇರುತ್ತೆ. ಉದ್ಯೋಗನ ಸ್ಥಳ ಕರ್ನಾಟಕನೇ ಆಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತಪ್ಪ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ, ವೈದ್ಯಕೀಯ ದೃಢತೆ ಪರೀಕ್ಷೆ ಇರುತ್ತೆ, ಸಂದರ್ಶನ ಕೂಡ ಇರುತ್ತೆ. ಒಂದು 3 ಸ್ಟೆಪ್ಪಲ್ಲಿ ಈ ಒಂದು ಜಾಬ್ಗೆ ಸೆಲೆಕ್ಟನ್ನು ಮಾಡ್ಕೋತಾರೆ. ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಬ್ಸ್ ನೇಮಕಾತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ನೀವು ಏನಿದೊಂದು https://aranyya.gov.inಗೆ ನೀವು ಈ ಒಂದು ವೆಬ್ಸೈಟ್ ಏನಿದೆ ಇದನ್ನು ನೀವು ಗೂಗಲಲ್ಲಿ ಸರ್ಚನ್ನು ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಫಸ್ಟು ಒಂದು ಅಫಿಷಿಯಲ್ ನೋಟಿಫಿಕೇಶನನ್ನು ಓದ್ಕೋಬೇಕು. ಮೊದಲನೇದಾಗಿ ಡೌನ್ಲೋಡ್ ಮಾಡಿಕೊಂಡು ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಂಡ ನಂತರ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ಕೂಡ ಕೊಟ್ಟಿರ್ತಾರೆ. ಅದೆಲ್ಲವನ್ನು ಓದ್ಕೊಂಡ ನಂತರ ಮಾನದಂಡಗಳು ಏನೇನು ಒಂದು ದಾಖಲಾತಿಗಳು ಬೇಕಾಗಿರುತ್ತೆ ಅದೆಲ್ಲವನ್ನು ಸಲ್ಲಿಸಬೇಕಾಗುತ್ತೆ. ನಂತರ ಅಗತ್ಯ ಇರುವಂತಹ ಅರ್ಜಿಯನ್ನು ಸಲ್ಲಿಸಿ ಏನಾದರೂ ನೀವು ಅಪ್ಲಿಕೇಶನ್ ಫೀಸು ಕಟ್ಟಬೇಕು ಆನ್ಲೈನಲ್ಲೇ ಅದನ್ನು ಕೂಡ ಕಟ್ಟಿದ ನಂತರ ಈ ಒಂದು ಜಾಬ್ಗೆ ನೀವು ಅಪ್ಲೈಯನ್ನು ಆನ್ಲೈನ್ ಮೂಲಕನೇ ಮಾಡ್ಬೋದಾಗಿರುತ್ತೆ. ಇನ್ನು ಫೋಟೋ ಕಾಪಿ ಬೇಕಾಗುತ್ತೆ ಒಂದು, ಜೊತೆಗೆ ನಿಮ್ಮ ಎಲ್ಲ ವಿವರಗಳು ಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರೋ ದಿನಾಂಕ ಬಂದ್ಬಿಟ್ಟು 1/12/2023 ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 30/12/2023 ಗಂಟೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ಅನ್ನು ಓದ್ಕೊಳ್ಳಿ, ವೆಬ್ಸೈಟಲ್ಲಿ ಸಿಗುತ್ತೆ. ಅಪ್ಲೈ ಲಿಂಕನ್ನು ಕೂಡ ಅಲ್ಲೇ ಸಿಗುತ್ತೆ. ಅಪ್ಲೈ ಲಿಂಕನ್ನು ತೋರಿಸಿದ್ದೀನಿ ನಾನು. ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ. ಅಲ್ಲಿ ನಿಮಗೆ ಅಪ್ಲೈ ಲಿಂಕು ಸಿಗುತ್ತೆ, ಅಪ್ಲೈ ನೋವು ಅಂತ ತೋರಿಸ್ತಾ ಇರ್ತಾರೆ ವೆಬ್ಸೈಟಲ್ಲಿ. ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಯಾರೇ ನನ್ನ ಮುಂದೆ ಸ್ಟಡಿ ಟೇಬಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್.